ಹರಿ ಓಂ. ಹಲೋ, ಹೇಳಿ. ಹಾ, ಇದೆ, ನಾನು ಇಲ್ಲಿಂದ ರಾತ್ರಿ ಬಳಾಸರಿ ಫೋನ್ ಮಾಡಿದೆ ನಿಮಗೆ. ಹಾ, ಅದು ಗೊತ್ತಾಯ್ತು ನಿಮ್ಗೆ. ಶ್ರೀಕಾಂತ್ ಮಾಡಿದೆ, ಆಮೇಲೆ ಶ್ರೀಕಾಂತ್ ಕೂಡ ವಾಟ್ಸ್ಆಪ್ ಮೆಸೇಜ್ ಕೂಡ ಹಾಕಿದೆ ನಾನು. ಫೋನ್ ಮಾಡ್ರಿ, ಎಲ್ಲ ಫ್ರೀ ಇದ್ದಲ್ಲ ಫೋನ್ ಮಾಡ್ರಿ ಅಂತ ಹೇಳಿ, ನೀವು ಫ್ರೀ ಇದ್ದಲ್ಲ ಫೋನ್ ಮಾಡಿದ್ರೆ ಮೆಸೇಜ್ ಹಾಕಿದೆ. ಮತ್ತೆ ಬೆಳಿಗ್ಗೆ ನಾನು ಒಂದು ಸಲ ಟ್ರೈ ಮಾಡಿದೆ, ಅವಾಗ ಗೊತ್ತಾಯ್ತು ನಿಮಗೆ. ನಿನ್ನೆ ಎಲ್ಲಿ ಪ್ರೋಗ್ರಾಮ್ ಅಲ್ಲಿ ಇದ್ದಂದ್ರೆ ಗೊತ್ತಾಯ್ತು ನಿಮಗೆ. ಅದು ನಿನ್ನೆ ಏನೋ ಇರೋ ಚಂದ್ರಶೇಖರ್ ಅವ್ರಿಗೆ ಫೋನ್ ಮಾಡಿದೆ, ಅಕ್ಕಿ ಚಂದ್ರಶೇಖರ್ ಅವರು. ಕೇಸ್ ಆಯ್ತು, ನಾಳೆ ಬುಧವಾರ 9 ಕೇಸ್ ಆಯ್ತಂತೆ. ನೋಡಿ ಸರ್, ಬುಧವಾರ 9-10 ಕೇಸ್ ಅಂದ್ರೆ ಒಂದ್ ದಿವಸ ಮುಂಚೆ 2 ದಿವಸ ಮುಂಚೆ ಏನಲ್ಲ, ಅವ್ರು ಬರೋದ್ ಕಂಡೀಷನ್ ಇರಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ಬಿಸಿ ಇದಾರೆ ಇವರು. ಮೊದಲು ನಾನು ಅವ್ರ ಜೊತೆಗೆ ಬಹಳ ದಿವಸ ಆಯ್ತು, ನಾನು ಬೇಕಂದ್ರೆ ಅವ್ರ ಜೊತೆಗೆ ಒಂದ್ಸರಿ ಮಾತಾಡಿದ್ದೇನೆ. ಅವರಂದ್ರೆ ನೀವ್ ಏನೋ ಡೇಟಿಗೆ ಬರಕ್ಕಿಲ್ಲ, ಮುಂದಿನ ಒಂದು ಡೇಟ್ ತಗೊಂಡ್ರೆ ನಾನು ಹೇಳಿ ಅವ್ರಿಗೆ ನಿನ್ನೆ. ಅಲ್ಲ ಅಲ್ಲ ವಿಷ್ಣು, ನಾನು ಹೇಳುದು, ನಾನು ಬಂದು ಅಲ್ಲಿ 4 ಕೇಸ್ ಪೆಂಡಿಂಗ್ ಇಟ್ಟಿದಾರಲ್ಲ, ಇವರ ಹೆಣದ್ದು 4 ಕೇಸ್ ಬೇಲ್ ಮಾಡಿದ, ಅಲ್ಲಿ ಬಂದು ಅರೆಸ್ಟ್ ಮಾಡಿದ ಯಾರು ಅವನೆ? ಕೂತಿದಾರಲ್ಲ 6 ಆಯ್ತಲ್ಲ ಇವರು MLA ಆಗಿ ಗೆದ್ದು, ಇವರ ಹೆಣದ ಕಾರಣಕ್ಕೆ ನಾನು ಬಂದು ಕೇಸ್ ಹಾಕಿಸಿಕೊಂಡದ್ದಲ್ಲ. ನನ್ನ ನಾಳೆ ಬರಕ್ಕೆ ಇವರು ಇವರಿಗೆ ಬೇಲ್ ಮಾಡುವ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇವ್ರು ಕರ್ಸಿದ್ದೆ ಅಂತಕ್ಕೆ 4 ಕೇಸ್ ಆಯ್ತು, 6 ವಿಷ್ಣು ಅಣ್ಣ. ಮೇ 12 ರಿಸಲ್ಟ್ ಬಂದಿದೆ ಎಲೆಕ್ಷನ್ ಇದು, ಇವರ ಯೋಗ್ಯತೆಗೆ 6 ಆಗ್ತದೆ ಅಕ್ಟೋಬರಿಗೆ, 4 ಕೇಸಿಗೆ ಬೇಲ್ ಮಾಡುವ ಯೋಗ್ಯತೆ ಇಲ್ಲ ಅಂದ್ರೆ ಇವ್ರು ಯಾಕೆ ಕರೆಸ್ಬೇಕಿತ್ತು? ಅಭಿಷ್ಣ, ನಾನು ಅಷ್ಟು ಸುಮ್ಮನೆ ಬಿಡುದಿಲ್ಲ, ನಾನು ಬೇಲ್ ಆಗ್ಲಿ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೇನೆ. ಅಷ್ಟು ಸುಲಭದಲ್ಲಿ ಖಂಡಿತ ಬಿಡುದಿಲ್ಲ. ಇವ್ರ ಮನೆ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ವಿರುದ್ಧ ಕೇಸ್ ಹಾಕಿಸಿ ನೋಡುವ, 4-6 ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ ಬೇಲ್ ಮಾಡದೆ ಹಾಗೆ ಕೂತ್ಕೊಂಡು. ವಿಷ್ಣು ಅಣ್ಣ, 4 ಕೇಸ್ ಆಗಿದೆ, ಬೇಲ್ ಮಾಡ್ಲಿಕ್ಕೆ ತಾಕತ್ತು ಉಂಟಾ ಅಂತ ಕೇಳಿ ಅವರು, ತಾಕತ್ತಿಲ್ಲ ಅಂತ ನಾನು ಬಾಯಿ ಕೊಡ್ತೇನೆ, ಬಾಯಿ ಕೊಟ್ಕೊಂಡು ಮನೇಲಿ ಕೂತ್ಕೊಳ್ಳಿ ಅವರು, ನಾನು ಬೇಲ್ ಮಾಡಿಸ್ಕೊಳ್ತೇನೆ. ನಂಗೆ ಗೊತ್ತುಂಟು, ಲಕ್ಷ ದುಡ್ಡು ಮಾಡಲ್ಲ ಇವರು MLA ಆಗಿ ನಮ್ಮಂತವರನ್ನ ಕಲ್ಸ್ಕೊಂಡು, ಬೇರೆಯವರನ್ನ ಕಲ್ಸ್ಕೊಂಡು ಬೀದಿ ಬೀದಿ ತಿರುಗಿಸಿ ನಾಯಿಗಳ ತರ ಬೆಳೆ ಬೀದಿ ಬೀದಿಯಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡಿಸಿ ಕೇಸ್ ಹಾಕಿಸಿ ಬಾಗ ಹಾಕಿಸಿದ ಮೇಲೆ 2 ಲಕ್ಷ ದುಡ್ಡು ಮೇಲೆ ಕೈ MLA ಆಗುದು ಅಲ್ವಾ? ಹೊಸ ಕಾರ್ಡ್ ಬಂದಿದೆಯಲ್ಲ ಇವರ MLA ಆಗಿ ಬಿನ್ನದ ಮೇಲೆ ಎಲ್ಲ ಬೇಕಾದ್ರೂ ಆಗ್ತಾ ಉಂಟಲ್ಲ, ನಮಗೇನ್ ಗಂಟು ಕೊಡಲಿಲ್ಲಲ್ಲ ಯಾರು? ನನ್ನ 4 ಕೇಸಿಗೆ ಯಾವ ಇದು, ನನ್ನ ಮನೆಯವರಿಗೆ ಯಾವ ಉತ್ತರ ಕೊಡ್ತಾರೆ? ಇವರ ಮೇಲೆ ನಿಮ್ಮ ಕಾರಣ ಹೀಗೆ ಕೇಸ್ ಹಾಕಿಸ್ತಾರೆ? ಇವರು ಕೆಲಸ ಆಗಿದೆ ಅಂತ ಗೊತ್ತಾದ್ಮೇಲೆ ವಿರೋಧ ತಂಡಕ್ಕೆ ಕರ್ಕೊಂಡೋದಲ್ಲ, ಯಾರು ತಪ್ಪು? ನಾನು ಸ್ವತಂತ್ರ ಭಾಷಣ ಮಾಡಿದ್ದೀನಿ ಅಂತಲ್ಲ ಕೇಸ್ ಆದದ್ದು, ಪರಮೇಶ್ವರಲ್ಲಿನ ಕಾರ್ಯಕ್ರಮ ಮಾಡಿದ ಕಾರಣಕ್ಕೆ ಕೇಸ್ ಆದದ್ದು. ಇವರಿಗೆ ಇವರು ಎಂತಕ್ಕೆ, ಇವರು ಯಾವ ಹಣಕ್ಕೆ ಇವರು MLAಗಳಾಗ್ಬೇಕು? ಇವರಿಗೆ ಯೋಗ್ಯತೆ ಇಲ್ಲ, ಗಂಡಸ್ಥಾನ ಇಲ್ಲ ಅಂತ ಆದ್ರೆ ಮನೇಲಿ ಕೂತ್ಕೊಳ್ಳಿ. ಇವರು ಕೇಸ್ ಆದ್ಮೇಲೆ ಬೇಲ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಕರ್ಸ್ಬಾರ್ದು ನಮ್ಮನ್ನ, ಯಾಕೆ ಕರೆಸ್ಬೇಕು? ನಾನು 3 ನಾನು 2 ನನ್ನ ದುಡಿಮೆ ಎಲ್ಲ ಬಿಟ್ಟು ಅಲ್ಲಿ ಬಂದು ಕೂತದ್ದು ಈ ಕೇಸ್ ಹಾಕಿಸ್ಕೊಂಡು ಅಲಿಸ್ಲಿಕ್ಕ? ಇವರಿಗೆ ನಾನು ಕೊಕ್ಕಳಕ್ಕೆ ಬಂದು 15 ಕೇಸ್ ಸೈನ್ ಹಾಕ್ಲಿಕ್ಕೆ ಬರ್ಲಿಕ್ಕೆ ಒಂದು ಬಸ್ ಟಿಕೆಟ್ ಮಾಡುವ ಯೋಗ್ಯತೆ ಇಲ್ಲ ಈ ಬೇಲ್ವಾಸಿಗಳಿಗೆ, ಬಸ್ ಟಿಕೆಟ್ ಮಾಡುವ ಯೋಗ್ಯತೆ ಇಲ್ಲ ಇವುಗಳಿಗೆ. ಇವುಗಳು ಬಂದು ಮಾತಾಡುದು ನನ್ನ ಹತ್ರ, ಯಾವ ಯೋಗ್ಯತೆ ಮಾತಾಡ್ತಾರೆ ವಿಷ್ಣುಣ್ಣ? ಯಾವ ಯೋಗ್ಯತೆ ಮಾತಾಡ್ತಾರೆ? ಬೇಲ್ ಆಗ್ಲಿ ಅಂತ ಕಾಯ್ತಾ ಇದ್ದೇನೆ ನಾನು, ನಂಗೂ ಗೊತ್ತುಂಟು ಈ ನಾಯಿಗಳಿಗೆ ಬೇಲ್ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿ, ನಂಗೆ ಗೊತ್ತು ನಾನು ಬೇಲ್ ಮಾಡ್ಕೊಳ್ಳಿಕ್ಕೆ. ಬೇಲ್ ಮಾಡೋ ತಾಕತ್ತಿಲ್ಲದೆ ನನ್ನ ಗಂಡಸಿಗೆ ಬಂದವಳಲ್ಲ, ಇದಕ್ಕಿಂತ ಮುಂಚೆ ಬೇಕಾದ ಕೇಸ್ಗಳನ್ನ ನೋಡುವಲ್ಲ ನಾನು, ಆದ್ರೆ ಇವರ ಹಣಕ್ಕೆ ಇವರ ಹಣ ಕಾಯ್ಲಿಕ್ಕೆ ನಾನು ಕೇಸ್ ಹಾಕಿಸ್ಕೊಳ್ಳೋದಲ್ಲ. ನಾನು ಬಂದು ಪ್ರಸಾದಕಾರಿ ಭಾಷಣ ಮಾಡಿ ಕೇಸ್ ಇದಾವಲ್ಲ, ಅಲ್ಲ ಇವರು ಇವರ ಯೋಗ್ಯತೆಗೆ ಇವರ ಹಣ ಕಾಯ್ಲಿಕ್ಕೆ ಪರ್ಮಿಷನ್ ತಗೊಳ್ಳೋದೆ ಕಾರ್ಯಕ್ರಮ ಮಾಡಿ ಇವ್ರು ಕೇಸ್ ಮಾಡಿಸಿದಲ್ಲ, ಕೆಲಸ ಆಗಿದೆ ಅಂತ ಗೊತ್ತಿದ್ದು ಮತ್ತೆ ಕೂಡ ವ್ಯವಹಾರ ತಂಡ ಕರ್ಕೊಂಡು ಹೋಗಿ ಪರ್ಮಿಷನ್ ಇಲ್ಲದೆ ಕ್ಯಾಂಪೇನ್ ಮಾಡಿಸಿ ಕೇಸ್ ಮಾಡಿದ್ದಲ್ಲ. ಯೋಗ್ಯತೆ ಇಲ್ಲದ ಮೇಲೆ 6 MLAಗೆ ಏನು ಮಾಡ್ತಾ ಇದ್ದಾರೆ ಇವರು? ಎಂತ ಮಾಡ್ತಾ ಇದ್ದಾರೆ? ಒಂದು ಬ್ಯಾನ್ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಇಂತ ಬಳಕೊಂಡು ಕೂತ್ಕೊಂಡಿದ್ದಾರೆ, ಮನೇಲಿ ಕಡಲೆ ಕುಳಿತಿದ್ದಾ ಇದಾರೆ ಇವರು? ಎಂತ ಮಾಡ್ತಾ ಇದ್ದಾರೆ ಹೇಳಿ ನಂಗೆ. ಅಲ್ಲಿ ಬಂದು ಕೊಪ್ಪಳಕ್ಕೆ ಕೋರ್ಟ್ಗೆ ನಾನು ಅಟೆಂಡ್ ಆಗಿ ಗಂಗಾವತಿ ಸ್ಟೇಷನ್ ಅವರು ಅಲ್ಲಿ ಬಂದು ಅರೆಸ್ಟ್ ಮಾಡಿದ್ರೆ ಇವ್ರು ಅಪ್ಪ ಬರ್ತಾನೆ ನಾನು ಬಿಡಿಸ್ಲಿಕ್ಕೆ? ಅವತ್ತು ವಿರೂಪಕೋಣ ತಾಂಡದಲ್ಲಿ ಆ ದುರ್ಗಮ್ಮನನ್ನು ಕಾಪಾಡಿದ್ದು, ಆ ಜನ ಬರದೇ ಹೋಗಿದ್ರು, ನಾನು ಅರೆಸ್ಟ್ ಆಗಿದ್ರೆ ಅಪ್ಪನವರೇ ಇವನ್ನೆಲ್ಲ ಈಗ ಬಿಡಿಸುದಿಲ್ಲ ಇತ್ತು, ನನ್ನ ಅಪ್ಪನವರೇ ಬಿಡಿಸುದಿಲ್ಲ ಇತ್ತು. ನಾನು ಅರೆಸ್ಟ್ ಆಗಿದ್ದೀನಿ ಅಂತ ಹೆಸರು ಹೇಳ್ಕೊಂಡು ಇನ್ನೊಂದು 2 ಓಟ್ ಜಾಸ್ತಿ ಹೊಡಿತಿದ್ದು ಬಿಟ್ರೆ ಗ್ಯಾರಂಟಿ ಬಿಡಿಸುದಿಲ್ಲ ಇತ್ತು ಇವರು, ಗ್ಯಾರಂಟಿ ಬಿಡಿಸುದಿಲ್ಲ ಇತ್ತು. ನಂಗೆ ಗೊತ್ತುಂಟು 6 ಆಗಿದೆ ಈಗ ಬಂದ ಸರಿ ಕೋರ್ಟಿಗೆ ಸಮನ್ಸ್ ಬಂದಿದೆ ಅಂತ, 6 ಸತ್ತಿಲ್ಲ ಇವ್ರು ಹೇಳಿ ಬಿದ್ದಿತ್ತ? 6 4 ಕೇಸಿಗೆ ಬೇಲ್ ಮಾಡಿಸ್ಬೋದಿತ್ತಲ್ಲ, ಬೇಲ್ ಅಲ್ಲ ಏನೋ ನಾನ್ ಮೇಲೆ ಅಲ್ಲ ಅಲ್ಲ ಬೇಲ್ ಯೋಗ್ಯತೆ ಇವರನ್ನ ಎಂತಕ್ಕೆ ಎಂದ ಆಗ್ಬೇಕು? ಇವರಿಗೆ ಎಂತಕ್ಕೆ ಸಂಘಟನೆ? ಬೆಂಕಿ ಹಚ್ಕೊಂಡು ಸುತ್ತಕೊಂಡಿಲ್ಲ ಇವರು, ಕಂದರ ಮನೆ ಹೆಣ್ಮಕ್ಕಳನ್ನು ಕರ್ಕೊಂಡ್ಬಂದು ಸಂಘಟನೆ ಮಾಡಿದ್ವಿ, ಇವರು ಕಾಂಪೇನ್ ಮಾಡಿಸಿದಿಲ್ಲ, ಕೆಲಸ ಹಾಕಿಸ್ಕೊಂಡು ನಾವು ಬಂದಿದ್ದಕ್ಕಲ್ಲ, ನನ್ನ ಹೊತ್ತ ಮಾಡಿದ್ವಿ, ನಂಗೆ ನಂಗೆ ಗಂಟು ಕೊಟ್ಟಿದ್ದಾರೆ ಇವರು, ಇವರೆಲ್ಲ ಗಂಟು ಗಂಟು ಮಾಡಿದ್ದು ನನ್ನ ಹೊತ್ತ ಬೇಕಾದ ಗಂಟು ಮಾಡಿದಾರಲ್ಲ ನೋಡ್ಕೊಂಡು, ನಂಗೇನ್ ಗಂಟು ಕೊಟ್ಟಿದ್ದಾರ? ನಾನು ನನ್ನ ಹೊತ್ತ ಬಂದು ನೋಡಬೇಡ, ಇವ್ರು ಕರ್ದಾಗ ತಿಂಗಳ 15 ಒಂದ್ಸಲ ಬಂದು ಸೈನ್ ಹಾಕಿ ಹೋಗ್ಲಿಕ್ಕೆ ಜಾಬ್ ಜೊತೆ ಸತ್ತ ನಾಯಿಗಳು. ನಾನ್ ತಾನು ನೋಡ್ತೇನೆ ವಿಷ್ಣು, ಎಷ್ಟು ದಿನ ಬೇಲ್ ಮಾಡಿದ್ರು ನಾನ್ ತಾನು ನೋಡ್ತೇನೆ, ನಂಗೂ ಗೊತ್ತು ನಾನೇನ್ ಸುಮ್ಮನೆ ಕುತ್ಕೊಳ್ಳಿಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ ಇಟ್ಟ ಮಾತಾಡ್ತಾ ಇದ್ದೇನೆ, ಬೇಲ್ ಆಗ್ಲಿ ಮತ್ತೆ ಮಾತಾಡ್ತೇನೆ ನಾನು. ನಂಗೆ ಗೊತ್ತುಂಟು ಹೇಗೆ ಬೇಲ್ ಮಾಡ್ದೆ ಕುತ್ಕೊಳ್ತಾರೆ ಅಂತ, ನಂಗೆ ಸಹ ಗೊತ್ತುಂಟು ಬೇಲ್ ಮಾಡದೆ ಮಾಡದೆ ಅವ್ರು
ಇಲ್ಲಿ ತನಕ ಯಾರು ಮಾತಾಡ್ಲಿಲ್ಲ. ಇವ್ ನನ್ನ ಸುಮ್ಮನೆ ಕೂತ್ಕೊಂಡಿದ್ದೇನೆ ಅಂತ ಅನ್ಕೊಂಡಿರ್ಬೋದು, ನಾನೇನ್ ಸುಮ್ಮನೆ ಕೂತ್ಕೊಳ್ಳಿಲ್ಲ, ನನ್ನ ಸೆಕ್ಯೂರಿಟಿ ನಾನು ಮಾಡ್ಕೊಂಡಿದ್ದೇನೆ. ಆದ್ರೆ ಇವರ ಯೋಗ್ಯತೆ ಜನಕ್ ಗೊತ್ತಾಗ್ಬೇಕಲ್ಲ. ಇವತ್ತೆಲ್ಲ 5 ವರ್ಷದ ನಂತರ ಇವರ ಮಕ್ಕಳು ಎಲೆಕ್ಷನ್ ನಿಲ್ತಾರಲ್ಲ, ಆಗ ಜನ ಗೊತ್ತಾಗುತ್ತಲ್ಲ ಇವ್ರದ್ದು ಹಣೆ ಬರಪೂರ. ಆಗ ಮಾತಾಡ್ತೇನೆ ನಾನು. ನಾನು ಬರೋದಿಲ್ಲ ನಾಳೆ, ನಂಗೆ ಕಾರ್ಯಕ್ರಮ ಬೇಕಾದಷ್ಟು ಉಂಟು, ಅದನ್ನ ಅವ್ರಿಗೆ ಹೇಳ್ಕೊಳ್ಳಿ ಮತ್ತೆ ಎಂತ ಮಾಡ್ತೇನೆ ನಾನು ಸಹ ನೋಡ್ತೇನೆ.